ಸಹೋದರಿಗೆ ಸ್ವಾಗತ. ಈ ದಿನ ನಾವು ಕಾಟಕೋಪನಿಷತ್ತಿನ ಅಥವಾ ಕಥೋಪನಿಷತ್ತಿನ ಅಧ್ಯಯನ ಮಾಡ್ತಿದ್ವಿ. ಉಪನಿಷತ್ತು ಅಂದರೆ ಏನು ಅಂತ ಸ್ವಲ್ಪ ಚಿಂತನೆ ಮಾಡೋಣ. ಉಪನಿಷತ್ತು ಅಂದರೆ ಆಧ್ಯಾತ್ಮದ ಶ್ರೇಷ್ಠವಾದ ವಿಚಾರಗಳನ್ನು ತುಂಬಿರುವಂಥ ಚಿಂತನೆ. ನಮ್ಮ ಋಷಿಗಳು ಹಲವಾರು ಸಾವಿರಾರು ವರ್ಷಗಳಿಂದ ಬೇರೆ ಬೇರೆ ಋಷಿಗಳು ಧ್ಯಾನ ಮಾಡಿ ಕಂಡುಕೊಂಡ ಆಧ್ಯಾತ್ಮಿಕ ಸತ್ಯವನ್ನು ಉಪನಿಷತ್ತುಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಉಪನಿಷತ್ತು ಅಂದರೆ ಅರ್ಥ ಏನಂದರೆ, ಉಪನಿಷತ್ತು ಅಂದರೆ ಉಪರಿ, ಮೇಲಕ್ಕೆತ್ಕೊಳ್ಳುವಂಥದ್ದು. ನಮ್ಮ ವಿಚಾರಗಳು ನಮ್ಮನ್ನು ಮೇಲಕ್ಕೆ ಅಥವಾ ಕೆಳಗೆ ತಗೊಳ್ತವೆ. ನಾವು ಹೇಗೆ ಚಿಂತನೆ ಮಾಡ್ತೀವಿ ಅದು ನಮ್ಮನ್ನು ಕೆಳಗೆ ತಗೊಂಡೋಗ್ಬೋದು, ಮೇಲೆ ತಗೊಂಡೋಗ್ಬೋದು. ಅಯ್ಯೋ, ನಾನು ಜೀವನದಲ್ಲಿ ಸೋತು ಹೋಗ್ಬಿಟ್ಟೆ ಅಂತ ಯೋಚನೆ ಮಾಡಿದ್ರೆ ಪುನಃ ಸೋತು ಹೋಗ್ತೀರ. ನಾನು ಗೆಲ್ತೇನೆ ಅಂತ ಯೋಚನೆ ಮಾಡಿದ್ರೆ ಗೆಲ್ತೀರ. ಅಂದರೆ ನಮ್ಮ ಯೋಚನೆಗಳು ನಮ್ಮನ್ನು ಮೇಲಕ್ಕೆ ಅಥವಾ ಕೆಳಕ್ಕೆ ತಗೊಂಡೋಗ್ತವೆ. ಅದಕ್ಕೆ ಮನಹೇವ ಕಾರಣಂ ಮನುಷ್ಯಾಣ ಬಂಧ ಮೋಕ್ಷೆಯೋ ಅಂತ ಹೇಳೋದು. ಮನುಷ್ಯನಿಗೆ ಮನಸ್ಸೇ ಕಾರಣ. ಆ ಮನಸ್ಸಿಗೆ ಒಳ್ಳೆಯ ವಿಚಾರಗಳನ್ನು ಕೊಡಬೇಕು. ಆ ವಿಚಾರಗಳು ನಮ್ಮನ್ನು ಮೇಲಕ್ಕೆತ್ಕೊಳ್ಳುವಂಥ ವಿಚಾರಗಳನ್ನು ಕೊಡಬೇಕು. ಆ ಮೇಲಕ್ಕೆತ್ಕೊಂಡು ಹೋಗುವ ವಿಚಾರವೇ ಉಪನಿಷತ್ತು. ಅಲ್ಲ, ಇದನ್ನೇ ಹೇಳ್ತಾರಲ್ಲ, ನೀವು ಪಾಸಿಟಿವ್ ಥಿಂಕಿಂಗ್ ಮಾಡಿ ಅಂತ ಹೇಳ್ತಾರಲ್ಲ. ಹಾಂ, ಅದೆಲ್ಲ ಪಾಸಿಟಿವ್ ಥಿಂಕ್ ಅದು ಒಳ್ಳೆ ವಿಚಾರ ಅಲ್ವಾ? ಹೌದು, ಪಾಸಿಟಿವ್ ಥಿಂಕಿಂಗ್ ಒಳ್ಳೆ ವಿಚಾರನೇ ಮಾಡಿ. ಎಂಥ ಸಿಚುವೇಷನ್ ಬಂದರೂ ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡಿ. ಆದರೆ ಇವೆಲ್ಲ ವ್ಯವಹಾರ ಜೀವನಕ್ಕೆ ಸಂಬಂಧಪಟ್ಟದ್ದು. ಉಪನಿಷತ್ತುಗಳು ನಿಮ್ಮನ್ನು ಮನುಷ್ಯತ್ವದಿಂದ ದೈವಿಕತ್ವದ ಕಡೆಗೆ ತಗೊಂಡೋಗ್ತದೆ. ಅಲ್ಲಿ ಪಾಸಿಟಿವ್ ಥಿಂಕಿಂಗ್ ಇಲ್ಲ, ಅಲ್ಲಿ ಸತ್ಯದ ಅನ್ವೇಷಣೆ ಇದೆ. ಸತ್ಯವಾಗಿ ನಾನು ಶುದ್ಧ ಚೈತನ್ಯ, ನಾನು ಬ್ರಹ್ಮಸ್ವರೂಪಿ ಅನ್ನೋ ಅರಿವು ಬರಲಿಕ್ಕೆ ಉಪನಿಷತ್ ಚಿಂತನೆ. ಅಲ್ಲಿ ಪಾಸಿಟಿವ್ ಥಿಂಕಿಂಗ್ ಅಲ್ಲ. ಪಾಸಿಟಿವ್ ಥಿಂಕಿಂಗ್ ಅಂದರೆ ಎಲ್ಲಿದೆ ಅದರಲ್ಲಿ ಒಳ್ಳೆಯದನ್ನು ಕಾಣೋದು. ಇಲ್ಲಿ ಒಳ್ಳೆಯದನ್ನು ಕಾಣೋದಲ್ಲ, ಇದ್ದದನ್ನು ಕಾಣೋದು, ಸತ್ಯವನ್ನು ಕಾಣೋದು. ಆ ಸತ್ಯವನ್ನು ಕಾಣುವ ಚಿಂತನೆಗೆ ಉಪನಿಷತ್ ಅಂತ ಹೇಳೋದು. ಸಂಸ್ಕೃತದ ಉಪನಿಷತ್ ಶಬ್ದ ಉಪ ಮೀನ್ಸ್ ಅಪ್, ಇಂಗ್ಲೀಷಲ್ಲಿ ಅಪ್ ಅನ್ನೋ ಶಬ್ದ ಆಗಿದೆ. ಅಂದರೆ ಮೇಲಕ್ಕೆ ತಗೊಳ್ಳೋದು. ಸಂಸ್ಕೃತ ಭಾಷೆ ಭಾಳ ಪ್ರಾಚೀನ ಭಾಷೆ, ಬೇರೆ ಬೇರೆ ವಿಶ್ವದ ಹಲವಾರು ಭಾಷೆಗಳಿಗೆ ಅದು ಪರಿಣಾಮ ಬೀರಿದೆ. ಇಂಗ್ಲೀಷ್ ಮೇಲೂ ಪರಿಣಾಮ ಬೀರಿದೆ. ಅದಕ್ಕೆ ಇಂಡೋ ಯುರೋಪಿಯನ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಯುರೋಪಿಯನ್ ಭಾಷೆಗಳ ಮೇಲೆ ಭಾಳ ಪ್ರಭಾವ ಬೀರಿದೆ. ಆ ಇಂಡೋ ಯುರೋಪಿಯನ್ ಭಾಷೆ ಮೇಲೆ ಸಂಸ್ಕೃತ ಪ್ರಭಾವಕ್ಕೆ ಇಂಗ್ಲೀಷ್ ಮೇಲೆ ಸಂಸ್ಕೃತ ಪ್ರಭಾವದಲ್ಲಿ ಅಪ್ ಅನ್ನೋ ಶಬ್ದ ಈ ಉಪರಿ ಶಬ್ದದಿಂದ ಬಂದಿದೆ. ಮೇಲಕ್ಕೆತ್ತುವುದು ನಮ್ಮನ್ನು, ಅದೋ ಪತ್ರಕಾದವರನ್ನು ಮೇಲಕ್ಕೆತ್ತುವುದು ಅಂತ. ಒಬ್ಬ ಶ್ರೀಮಂತ ಒಬ್ಬ ದುಡ್ಡು ಕೊಟ್ಟು ಬಡವನ ಮೇಲಕ್ಕೆತ್ತಲಿಕ್ಕೆ ಸಾಧ್ಯ, ಒಬ್ಬ ಜ್ಞಾನ ಇಲ್ದಿದ್ದವನು ಜ್ಞಾನ ಕೊಟ್ಟು ಮೇಲಕ್ಕೆತ್ತಲಿಕ್ಕೆ ಸಾಧ್ಯ. ಇದೆಂತ ಮೇಲಕ್ಕೆತ್ತುವುದು? ಇದು ಮನುಷ್ಯತ್ವದಿಂದ ದೈವತ್ವದ ಕಡೆಗೆ. ನಾನು ದೇಹ ಅನ್ನೋ ಬುದ್ಧಿಭಾವದಿಂದ ನಾನು ಆತ್ಮ, ನಾನು ಶುದ್ಧ ಚೈತನ್ಯ, ನಾನು ಬ್ರಹ್ಮಸ್ವರೂಪಿ ಅನ್ನುವ ಅರಿವಿನ ಕಡೆಗೆ, ನಾನು ಭಗವಂತನ ಸ್ವರೂಪ ಅನ್ನುವ ಅರಿವಿನ ಕಡೆಗೆ ನಮ್ಮನ್ನು ಮೇಲಕ್ಕೆತ್ತದೆ. ಅದಕ್ಕೆ ಉಪನಿಷತ್ತು ಅಂತ ಹೇಳೋದು. ಉಪನಿಷತ್ ಶಬ್ದಕ್ಕೆ ಇನ್ನೊಂದು ಅರ್ಥನೂ ಇದೆ. ಹಿಂದಿನ ಕಾಲದಲ್ಲಿ ಗುರುಗಳು ಒಂದು ಮರದ ಕಟ್ಟೆ ಹತ್ರ ಕೂತ್ಕೊಳ್ತಾ ಇದ್ರು. ಶಿಷ್ಯರವರು ಕಾಲು ಬುಗಿದು ಕೂತು ಆ ಆಧ್ಯಾತ್ಮ ಚಿಂತನೆಯನ್ನು ಕೇಳ್ತಾ ಇದ್ರು. ಆ ಆಧ್ಯಾತ್ಮ ಚಿಂತನೆಯನ್ನು ಕೇಳೋದಕ್ಕೆ ಅದಕ್ಕೂ ಉಪನಿಷತ್ತು ಅಂತ ಹೇಳೋದು. ಉಪನಿಷತ್ತು ವಿಶ್ವದ ಅತ್ಯಂತ ಶ್ರೇಷ್ಠವಾದ ಆಧ್ಯಾತ್ಮಿಕ ತತ್ವವನ್ನು ಅಳವಡಿಸಿಕೊಳ್ಳುವಂಥ ಗ್ರಂಥ. ಹಲವಾರು ಉಪನಿಷತ್ತುಗಳಿದ್ದಾವೆ. ಈ ಹೆಚ್ಚು ಕಡಿಮೆ ಈಗ 108 ಉಪನಿಷತ್ತುಗಳು ಉಳ್ಕೊಂಡಿದೆ ಅಂತ ಕೇಳಿದ್ದೇನೆ. ಅದರಲ್ಲಿ 10 ಉಪನಿಷತ್ತುಗಳಿಗೆ ಆಚಾರ್ಯರು, ಶ್ರೀ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನಂದಾಚಾರ್ಯರು, ಬೇರೆ ಬೇರೆ ಆಚಾರ್ಯರು 10 ಉಪನಿಷತ್ತುಗಳ ಮೇಲೆ ಅದಕ್ಕೆ ಟಿಪ್ಪಣಿ ಬರೆದಿದ್ದಾರೆ. ಇದನ್ನು ನಾವು ಕಥೋಪನಿಷತ್ತು ಅಥವಾ ಕಾಟಕೋಪನಿಷತ್ತು ಬಗ್ಗೆ ಚಿಂತನೆ ಮಾಡೋಣ.